ದೀಪಾವಳಿ ಹಬ್ಬದಲ್ಲಿ ಜೇಡಿಮಣ್ಣಿನ ದೀಪಗಳನ್ನು ಬೆಳಗಿಸುವುದು ಹೆಚ್ಚು ಶ್ರೇಷ್ಠವಾಗಿದೆ. ಒಂದು, ಈ ಸಮಯದಲ್ಲಿ ಮೊದಲ ದೀಪವನ್ನು ಮನೆಯ ಹೊರಗೆ ಅಥವಾ ಚಾವಣಿಯ ಮೇಲೆ ದಕ್ಷಿಣಾಭಿಮುಖವಾಗಿ ಇಡಬೇಕು. ಇದಕ್ಕೆ ಯಮದೀಪದಾನ ಎನ್ನಲಾಗುತ್ತದೆ. ಇದು ಕುಟುಂಬ ಸದಸ್ಯರು ಅಕಾಲಿಕ ಮೃತ್ಯುಗೊಳಗಾಗದಂತೆ ಕೋರಿ ಯಮನಿಗೆ ಹಚ್ಚಿಡುವ ದೀಪವಾಗಿದೆ. ಎರಡು, ಎರಡನೇ ದೀಪವನ್ನು ತುಪ್ಪದಿಂದ ಬೆಳಗಬೇಕು ಮತ್ತು ಇದನ್ನು ಮನೆಯ ಪೂಜಾ ಮಂದಿರದಲ್ಲಿ ಅದೃಷ್ಟವನ್ನು ಕೋರಿ ಹಚ್ಚಲಾಗುತ್ತದೆ. ಮೂರು, ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸಿಗಾಗಿ ಲಕ್ಷ್ಮಿಯ ಆಶೀರ್ವಾದವನ್ನು ಕೋರಲು ಮೂರನೇ ದೀಪವನ್ನು ಲಕ್ಷ್ಮಿಯ ಮುಂದೆ ಬೆಳಗಿಸಲು ಉದ್ದೇಶಿಸಲಾಗಿದೆ. ನಾಲ್ಕು, ತುಳಸಿ ಗಿಡದ ಮುಂದೆ ಹಾಕುವ ನಾಲ್ಕನೇ ದೀಪವು ಮನೆಯಲ್ಲಿ ಸಾಮರಸ್ಯ ಮತ್ತು ಸಂತೋಷವನ್ನು ತರಲು ಉದ್ದೇಶಿಸಲಾಗಿದೆ. ಐದು, ಐದನೇ ದೀಪವನ್ನು ನಿಮ್ಮ ಮನೆಯ ಮುಂಭಾಗದ ಬಾಗಿಲಿನ ಮುಂದೆ ಇಡಬೇಕು. ಇದು ನಿಮ್ಮ ಮನೆಗೆ ಸಂತೋಷ ಮತ್ತು ಪ್ರೀತಿಯನ್ನು ತರುವುದನ್ನು ಪ್ರತಿನಿಧಿಸುತ್ತದೆ. ಆರು, ಸಾಸಿವೆ ಎಣ್ಣೆಯಿಂದ ಬೆಳಗಬೇಕಾದ ಆರನೇ ದೀಪವನ್ನು ಅಶ್ವತ್ಥ ಮರದ ಕೆಳಗೆ ಸ್ಥಾಪಿಸುವುದು ವಾಡಿಕೆಯಾಗಿದೆ. ಇದು ಶನಿ ಮತ್ತು ಪಿತೃದೇವತೆಗಳಿಗಾಗಿಯಾಗಿದೆ. ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಕೋರಿ ಈ ದೀಪ ಹಚ್ಚಬೇಕು. ಏಳು, ನಿಮ್ಮ ಮನೆಯ ಸಮೀಪವಿರುವ ಯಾವುದೇ ದೇವಾಲಯದಲ್ಲಿ ಏಳನೇ ದೀಪವನ್ನು ಬೆಳಗಿಸಬೇಕು. ಎಂಟು, ಎಂಟನೇ ದೀಪವನ್ನು ಮನೆಯ ಕಸದ ಹತ್ತಿರ ಬೆಳಗಿಸಬೇಕಾಗಿದೆ. ಒಂಬತ್ತು, ಒಂಬತ್ತನೇ ದೀಪವನ್ನು ಸ್ನಾನಗೃಹದ ಹೊರಗೆ ಇರಿಸಲಾಗುತ್ತದೆ. ಇದು ಇಡೀ ಮನೆಯಲ್ಲಿ ಸಂತೋಷದ ಶಕ್ತಿಯ ಹರಿವನ್ನು ಇರಿಸುತ್ತದೆ. ಹತ್ತು, ರಕ್ಷಣೆಯನ್ನು ಪ್ರತಿನಿಧಿಸುವ ಹತ್ತನೇ ದೀಪವನ್ನು ಚಾವಣಿಯ ಮೇಲೆ ಬೆಳಗಿಸಬೇಕು. ಹನ್ನೊಂದು, ಸಂತೋಷವನ್ನು ಹರಡಲು ಕಿಟಕಿಯ ಬಳಿ ಹನ್ನೊಂದನೇ ದೀಪದಿಂದ ಅಲಂಕರಿಸಬೇಕು. ಹನ್ನೆರಡು, ಸಂತೋಷದ ಮನಸ್ಥಿತಿಗಾಗಿ ಹನ್ನೆರಡನೆಯ ದೀಪವನ್ನು ಟೆರೆಸ್ ಅಥವಾ ಚಾವಣಿಯ ಮೇಲೆ ಬೆಳಗಿಸಲಾಗುತ್ತದೆ. ಹದಿಮೂರು, ಅಂತಿಮವಾಗಿ ಹದಿಮೂರನೆಯ ದೀಪ ನಿಮ್ಮ ಮನೆಯ ಅಡುಗೆ ಮನೆಯ ಬಳಿ ಇರಬೇಕು. ದೀಪಗಳು ಕೆಟ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ಜೊತೆಗೆ ದಯೆ ಮತ್ತು ಶುದ್ಧತೆಯ ಸಂಕೇತವಾಗಿವೆ. ಅಗ್ನಿ ಯಾವಾಗಲೂ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ನಮ್ಮನ್ನು ಉತ್ತಮ ಆದರ್ಶಗಳಿಗೆ ಕೊಂಡೊಯ್ಯುವ ವಿಷಯಗಳನ್ನು ಕಲಿಯುವ ಗುರಿಯೊಂದಿಗೆ ದೀಪಗಳ ಜ್ವಾಲೆಯು ನಿರಂತರವಾಗಿ ಮೇಲಕ್ಕೆ ಉರಿಯುತ್ತದೆ. ಹಣತೆಯು ಅಜ್ಞಾನದ ಮೇಲೆ ಬುದ್ಧಿವಂತಿಕೆ ಮತ್ತು ದುಷ್ಟರ ಮೇಲೆ ಸದ್ಗುಣದ ವಿಜಯವನ್ನು ಸಂಕೇತಿಸುತ್ತದೆ. ಇದು ಒಳ್ಳೆಯತನ ಮತ್ತು ಆಶಾವಾದವನ್ನು ಹರಡುತ್ತದೆ. ಇಷ್ಟೆಲ್ಲ ಸಾಂಕೇತಿಕ ಅರ್ಥಗಳನ್ನೊಳಗೊಂಡ ದೀಪಗಳು ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂಪತ್ತನ್ನು ತರುತ್ತವೆ ಎಂದು ಪರಿಗಣಿಸಿ ಮನೆಗಳ ಮುಂದೆ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಇಂಥ ಈ ಬೆಳಕಿನ ಹಬ್ಬದಲ್ಲಿ ನೀವು ಮನೆಯಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಎಂಬ ಬಗ್ಗೆ ತಿಳಿದಿದ್ದೀರಾ? ಹಿಂದೂ ನಂಬಿಕೆಯ ಪ್ರಕಾರ ನಮ್ಮ ಮನೆಗಳ ವಿವಿಧ ಮೂಲೆಗಳಲ್ಲಿ ದೀಪಾವಳಿಯ ಸಮಯದಲ್ಲಿ ಒಟ್ಟು 13 ದೀಪಗಳನ್ನು ಬೆಳಗಿಸಬೇಕು. ನೀವು ಇದಕ್ಕಿಂತ ಹೆಚ್ಚು ದೀಪಗಳನ್ನು ಬೆಳಗುವುದರಿಂದ ಸಮಸ್ಯೆ ಇಲ್ಲ, ಆದರೆ ಸಂಕಲ್ಪ ಸಮೇತ 13 ದೀಪಗಳನ್ನು ಹಚ್ಚುವುದು ಬಹಳ ಶ್ರೇಷ್ಠ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.